ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಈಗ ಎಲ್ಲೆಡೆಯೂ ಪುರಿ ಜಗನ್ನಾಥ ದೇವಾಲಯದ ನಿಧಿಯ ಬಗ್ಗೆ ಚರ್ಚೆ ನಡೆಯುತ್ತಿದೆ ಆ ನಿಧಿಯನ್ನ ಹೊರತಂದಿದ್ದಾರಂತೆ ಕೋಟಿಗಟ್ಲೆ ಬೆಲೆ ಬಾಳುವ ಬೆಳ್ಳಿ ಬಂಗಾರ ವಜ್ರ ವೈಡೋರ್ಯದ ರಾಶಿಯೇ ಬಿದ್ದಿದೆಯಂತೆ ಅದನ್ನೆಲ್ಲ ಒಂದು ದೊಡ್ಡ ಸರ್ಪ ಕಾವಲು ಕಾಯುತ್ತಿದೆಯಂತೆ ಹೀಗೆ ಅನೇಕ ಅಂತೆ ಕಂತೆಗಳ ವಿಶಿಷ್ಟ ಕಥೆಗಳು ಹರಡುತ್ತಲೇ ಇವೆ ನಲವತ್ತ ಆರು ವರ್ಷದ ನಂತರ ಈ ದೇವಾಲಯದ ಈ ದ್ವಾರವನ್ನ ಯಾಕೆ ತೆರೆದ್ರು ಯಾರ್ಯಾರು ಒಳಗೆ ಹೋಗಿ ನೋಡಿದ್ರು ಅಲ್ಲಿ ಅಸಲಿಗೆ ಏನಿದೆ ಈ ಎಲ್ಲವನ್ನ ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಪುರಾತನ ನಿಧಿ ಇರುವ ಜಾಗದಲ್ಲಿ ನಾಗ ಬಂಧನ ಇರುತ್ತೆ ಅದನ್ನ ಮುಟ್ಟಲು ಹೋದವರಿಗೆ ಒಂದಿಲ್ಲೊಂದು ತೊಂದರೆ ಆಗೇ ಆಗುತ್ತೆ ಎಂಬಿತ್ಯಾದಿ ಕಥೆಗಳು ಚಿಕ್ಕ ವಯಸ್ಸಿನಿಂದ ಕೇಳುತ್ತಲೇ ಇದ್ದೀವಿ ಸ್ವತಃ ಸುಪ್ರೀಂ ಕೋರ್ಟ್ ಪುರಿ ಜಗನ್ನಾಥ ದೇವಾಲಯದ ರತ್ನ ಭಂಡಾರವನ್ನ ತೆಗೆಯಬೇಕು ಎಂಬ ಆದೇಶ ನೀಡಿತು ಜುಲೈ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಭಾನುವಾರದಂದು ಈ ಕಾರ್ಯ ನಡೆಯಬೇಕು ಎಂದು ನಿರ್ಣಯಿಸಲಾಯಿತು ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತ ಎಂಟು ನಿಮಿಷಕ್ಕೆ ಸರಿಯಾಗಿ ದೇವಾಲಯದ ರತ್ನ ಭಂಡಾರವನ್ನ ತೆಗೆಯಬೇಕು ಎಂದು ಮುಹೂರ್ತ ಫಿಕ್ಸ್ ಮಾಡಲಾಯಿತು ಇದಕ್ಕಾಗಿ ಹನ್ನೆರಡು ಜನರ ಒಂದು ಸ್ಪೆಷಲ್ ತಂಡವನ್ನು ರಚಿಸಲಾಯಿತು ದೇವಾಲಯದ ಹೊರಗೆ ಆಂಬ್ಯುಲೆನ್ಸ್ ಹಾವು ಹಿಡಿಯುವವರು ಮಿಲಿಟರಿ ಸಿಬ್ಬಂದಿ ಎಲ್ಲರನ್ನ ಇರಿಸಲಾಗಿತ್ತು ಹೀಗೆ ಬೇಕಿರುವ ಎಲ್ಲಾ ಮುನ್ನೆಚ್ಚರಿಕೆಯನ್ನ ವಹಿಸಿದ್ರು ಕೊನೆಗೂ ಆ ದಿನ ಬಂತು ಪುರಿ ಜಗನ್ನಾಥ ದೇವಾಲಯದಲ್ಲಿ ಒಟ್ಟು ಮೂರು ಚೇಂಬರ್ಸ್ ಇವೆ ಮೂರಕ್ಕೂ ಬೀಗ ಜಡಿಯಲಾಗಿದೆ ಅವಕ್ಕೆ ಮೂರು ಪ್ರತ್ಯೇಕ ಕೀಲಿ ಕೈಗಳಿವೆ ಆ ಮೂರಲ್ಲಿ ಒಂದು ಇಲ್ಲದಿದ್ದರೂ ಚೇಂಬರ್ಸ್ ಗಳನ್ನ ತೆರೆಯುವುದು ಕಷ್ಟವಾಗುತ್ತೆ ಇದರಲ್ಲಿ ಒಂದು ಬೀಗದ ಕೈ ಅನೇಕ ವರ್ಷಗಳಿಂದ ದೇವಾಲಯದ ಉಸ್ತುವಾರಿ ವಹಿಸಿಕೊಂಡಿರುವ ಗಜಪತಿ ಮಹಾರಾಜರ ಕುಟುಂಬಸ್ಥರ ಬಳಿ ಇರುತ್ತದೆ ಎರಡನೇ ಬೀಗದ ಕೈ ಅಲ್ಲಿನ ಪೊಲೀಸರ ಬಳಿ ಇದ್ರೆ ಮೂರನೇ ಬೀಗದ ಕೈ ಕಲೆಕ್ಟರ್ ಆಫೀಸ್ ನಲ್ಲಿರುತ್ತೆ ಒರಿಸ್ಸಾ ಹೈಕೋರ್ಟ್ ರಿಟೈರ್ಡ್ ಜಡ್ಜ್ ಮ್ಯಾಜಿಸ್ಟ್ರೇಟ್ ಮತ್ತು ಗಜಪತಿ ಮಹಾರಾಜ ಈ ಮೂವರು ಬೀಗದ ಕೈಗಳನ್ನು ಬಳಸಿ ಬಾಗಿಲು ತೆರೆಯಲು ಪ್ರಯತ್ನಿಸಿದ್ರು ಆದರೆ ಆ ಬಾಗಿಲುಗಳು ತೆರೆಯಲಿಲ್ಲ ಅನೇಕ ಬಾರಿ ಪ್ರಯತ್ನಿಸಿದ್ರು ಬಾಗಿಲುಗಳು ಮಾತ್ರ ತೆರೆಯಲೇ ಇಲ್ಲ ಮ್ಯಾಜಿಸ್ಟ್ರೇಟ್ ಅನುಮತಿ ಪಡೆದು ಆ ಬೀಗಗಳನ್ನು ಒಡೆಯಲಾಯಿತು ನಲವತ್ತ ಆರು ವರ್ಷಗಳ ನಂತರ ಈ ರತ್ನ ಭಂಡಾರದ ಬಾಗಿಲುಗಳು ತೆರೆಯಲ್ಪಟ್ಟಿರುವುದು ಅಲ್ಲೇ ಉಪಸ್ಥಿತರಿದ್ದ ಎಸ್ಪಿ ತಲೆ ತಿರುಗಿ ಬಿದ್ದರು ಅಲ್ಲಿದ್ದವರೆಲ್ಲ ರತ್ನ ಭಂಡಾರ ತೆರೆದಿದ್ದಕ್ಕೆ ಹೀಗೆ ಅಪಾಯ ಆಗುತ್ತಿದೆ ಎಂದರು ಈ ರತ್ನ ಭಂಡಾರದಲ್ಲಿ ಏನಿತ್ತು ಅಂತ ತಿಳಿಯೋದಕ್ಕೂ ಮೊದಲು ಇದರ ಇತಿಹಾಸ ಏನು ಎಂಬುದನ್ನ ತಿಳಿದುಕೊಳ್ಳೋಣ ಪುರಿ ನಗರವನ್ನ ಪರಿಪಾಲಿಸುತ್ತಿದ್ದ ರಾಜ ಕಪಿಲೇಂದ್ರ ದಕ್ಷಿಣ ರಾಜ್ಯಗಳ ವಿರುದ್ಧ ದಂಡೆತ್ತಿ ಅಲ್ಲಿನ ಸಂಪತ್ತನ್ನೆಲ್ಲ ವಶಪಡಿಸಿಕೊಂಡು ಪುರಿ ಜಗನ್ನಾಥ ದೇವಾಲಯಕ್ಕೆ ಕಾಣಿಕೆಯಾಗಿ ಅರ್ಪಿಸುತ್ತಿದ್ದನು ಇದೇ ರೀತಿ ಪುರುಷೋತ್ತಮ ದೇವ ಎಂಬ ರಾಜನು ಮಾಡುತ್ತಿದ್ದನು ಹೀಗೆ ಅನೇಕಾರು ರಾಜರು ನೀಡಿದ ಕಾಣಿಕೆಗಳನ್ನೆಲ್ಲ ಪುರಿ ಜಗನ್ನಾಥ ದೇವಾಲಯದಲ್ಲಿ ಭದ್ರಪಡಿಸಲಾಗಿತ್ತು ಸ್ವತಂತ್ರಿಯ ಬರುವ ಮೊದಲು ಸಾವಿರದ ಒಂಬೈನೂರ ಐದರಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಪುರಿ ಜಗನ್ನಾಥ ದೇವಾಲಯದ ರತ್ನ ಭಂಡಾರವನ್ನ ತೆರೆಸಿ ಪರಿಶೀಲನೆ ನಡೆಸಿದ್ದರು ಆದರೆ ಈ ಬಗ್ಗೆ ಯಾವ ದಾಖಲೆಯನ್ನ ಕೂಡ ಮೇಂಟೈನ್ ಮಾಡಲಿಲ್ಲ ಅಲ್ಲಿ ಎಷ್ಟು ಸಂಪತ್ತಿದೆ ಎಂದು ಎಣಿಸಲಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತ ಮತ್ತೊಮ್ಮೆ ರತ್ನ ಭಂಡಾರವನ್ನ ತೆರೆಯಲಾಯಿತು ಆಗ ಕೆಲ ದಾಖಲೆಗಳನ್ನ ಮಾಡಲಾಗಿತ್ತಾದರೂ ಯಾವುದು ಕ್ಲಿಯರ್ ಆಗಿ ಇಲ್ಲ ನಂತರ ಸ್ವಾತಂತ್ರ್ಯ ಬಂದ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಮತ್ತೊಮ್ಮೆ ಭಂಡಾರವನ್ನ ತೆರೆಯಲಾಯಿತು ಒರಿಶಾ ಗವರ್ನರ್ ಭಗವತ್ ದಯಾಳ್ ಶರ್ಮಾ ಈ ಭಂಡಾರವನ್ನ ತೆರೆಯುವಂತೆ ಆದೇಶ ನೀಡಿದ್ರು ಒಂದು ತಂಡ ಈ ಕೆಲಸಕ್ಕೆ ಮುಂದಾಯಿತು ಎಪ್ಪತ್ತು ದಿನಗಳು ಕಳೆದ್ರು ಆ ತಂಡಕ್ಕೆ ಭಂಡಾರದಲ್ಲಿರೋದನ್ನ ಸಂಪೂರ್ಣವಾಗಿ ಎಣಿಸಲು ಆಗ್ಲಿಲ್ಲ ಹಾಗಾಗಿ ಇನ್ನೂ ಲೆಕ್ಕ ಮಾಡುತ್ತಾ ಸಮಯ ವ್ಯರ್ಥ ಮಾಡೋದು ಬೇಡ ಇದು ಎಷ್ಟು ಎಣ್ಣಿಸಿದ್ರೂ ಮುಗಿಯುತ್ತಿಲ್ಲ ಎಂದು ಭಾವಿಸಿ ತಮ್ಮ ಕೆಲಸವನ್ನ ಅರ್ಧಕ್ಕೆ ನಿಲ್ಲಿಸಿ ಬಾಗಿಲು ಹಾಕುತ್ತಾರೆ ಹೀಗೆ ಮಾಡೋದಕ್ಕೆ ಖಚಿತವಾದ ಕಾರಣ ಏನೆಂಬುದು ಈವರೆಗೂ ಕೂಡ ತಿಳಿದು ಬಂದಿಲ್ಲ ಒಂದು ಅಂದಾಜಿನ ಪ್ರಕಾರ ಇಲ್ಲಿರುವ ಸಂಪತ್ತಿನ ಒಟ್ಟು ಮೊತ್ತ ಲಕ್ಷ ಕೋಟಿಗೂ ಅಧಿಕ ಎಂದು ಹೇಳಲಾಗುತ್ತೆ ನಲವತ್ತ ಆರು ವರ್ಷಗಳ ನಂತರ ಮತ್ತೆ ಈಗಲೇ ಜುಲೈ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಪುರಿ ಜಗನ್ನಾಥ ದೇವಾಲಯದ ರಹಸ್ಯ ಚೇಂಬರ್ಸ್ಗಳ ಬಾಗಿಲು ತೆರೆದಿರುವುದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಈ ಬಾಗಿಲುಗಳನ್ನು ತೆಗೆದಾಗ ನೂರಿಪ್ಪತ್ತು ಕೆಜಿಗೂ ಅಧಿಕ ಬಂಗಾರ ಇನ್ನೂರು ಕೆಜಿಗೂ ಅಧಿಕ ಬೆಳ್ಳಿ ದೊರೆತಿದೆ ಆದರೆ ಇನ್ನೂ ಅಧಿಕ ಮೊತ್ತದ ಲೋಹಗಳು ಅಲ್ಲಿವೆ ಎಂದು ಹೇಳಲಾಗುತ್ತಿದೆ ಇನ್ನು ಅನೇಕ ಲೋಹಗಳನ್ನ ತೂಕವೇ ಹಾಕಿಲ್ಲ ಈ ದೇವಾಲಯದಲ್ಲಿ ಮೊದಲ ಪಂಜಿ ಎಂಬ ರೆಕಾರ್ಡ್ ಪುಸ್ತಕ ಸಹ ಇದೆ ಈ ಪುಸ್ತಕದಲ್ಲಿ ಪುರಿ ಜಗನ್ನಾಥ ದೇವಾಲಯದ ಸಾವಿರ ವರ್ಷದ ಹಿಂದಿನ ಎಲ್ಲಾ ಮಾಹಿತಿಗಳು ಕೂಡ ಇದೆ ಇದರಲ್ಲಿ ಉಲ್ಲೇಖವಾಗಿರುವ ಪ್ರಕಾರ ಅನಂಗ ಭೀಮದೇವ ಎಂಬ ರಾಜ ಸುಮಾರು ಎರಡು ಪಾಯಿಂಟ್ ಐದು ಲಕ್ಷ ಮೊತ್ತದ ಬಂಗಾರವನ್ನ ಈ ದೇವಾಲಯಕ್ಕೆ ಕಾಣಿಕೆಯಾಗಿ ನೀಡಿದ್ದಾರೆ ಎಂದು ಮೂವತ್ತ ನಾಲ್ಕನೇ ಪುಟದಲ್ಲಿ ಹೇಳಲಾಗಿದೆ ಜುಲೈನಲ್ಲಿ ಈ ದೇವಾಲಯದ ಎರಡನೇ ಚೇಂಬರ್ಸ್ ತೆರೆಸಿದಾಗ ಇದ್ಯಾವುದೂ ಕೂಡ ಕಂಡು ಬಂದಿರಲಿಲ್ಲ ಈ ಸಂಪತ್ತೆಲ್ಲ ಮೂರನೇ ನಲ್ಲಿದೆ ಎನ್ನಲಾಗುತ್ತದೆ ದೇವಾಲಯದ ಮೊದಲ ಚೇಂಬರ್ ಅನ್ನ ಬಾಹರ್ ಭಂಡಾರ್ ಎನ್ನುತ್ತಾರೆ ಇದನ್ನ ಆಗಾಗ ತೆರೆಯಲಾಗುತ್ತೆ ಇಲ್ಲಿಯೇ ಪುರಿ ಜಗನ್ನಾಥ ಸ್ವಾಮಿಯ ಆಭರಣಗಳನ್ನ ಇರಿಸಲಾಗಿದೆ ಇದರ ಬೇಗದ ಕೈ ಭಂಡಾರದ ಉಸ್ತುವಾರಿ ವರಿಸಿರುವ ಅಧಿಕಾರಿಗಳ ಬಳಿ ಮಾತ್ರವೇ ಇರುತ್ತದೆ ಈ ಮೊದಲನೇ ಚೇಂಬರ್ ಒಳಗೆ ಎರಡನೇ ಚೇಂಬರ್ ಇದೆ ಎರಡನೇ ಚೇಂಬರ್ ಒಳಗೆ ಮೂರನೇ ಚೇಂಬರ್ ಇದೆ ಲಕ್ಷ ಕೋಟಿ ಬೆಲೆಯುಳ್ಳ ಸಂಪತ್ತನ್ನ ಹೊಂದಿರುವ ಈ ದೇವಾಲಯದ ಮೇಲೆ ಅನೇಕರ ಕಣ್ಣಿತ್ತು ಇದನ್ನೆಲ್ಲ ವಶಪಡಿಸಿಕೊಳ್ಳಬೇಕೆಂಬ ಹುನ್ನಾರ ನಡೆಸಿ ಅನೇಕ ರಾಜರು ದಾಳಿ ನಡೆಸಿದ್ರು ಮೊದಲ ಪಂಜೆ ಪುಸ್ತಕದಲ್ಲಿ ಈ ಬಗ್ಗೆಯೂ ಕೂಡ ಉಲ್ಲೇಖಿಸಲಾಗಿದೆ ಈ ದೇವಾಲಯದ ಮೇಲೆ ಮೊಟ್ಟ ಮೊದಲು ದಾಳಿ ನಡೆಸಿದ್ದು ರಾಷ್ಟ್ರಕೂಟರು ನಂತರ ಬೆಂಗಾಲ್ ಸುಲ್ತಾನರು ಮೊಘಲರು ರಜಪೂತರು ಹೀಗೆ ಅನೇಕ ರಾಜರು ಒಟ್ಟು ಹದಿನೆಂಟು ಬಾರಿ ಪುರಿ ಜಗನ್ನಾಥ ದೇವಾಲಯದ ಮೇಲೆ ದಾಳಿ ನಡೆದಿದೆ ದಂಡಯಾತ್ರೆ ನಡೆಸಿ ದೇವಾಲಯದ ನಿಧಿಯನ್ನ ದೋಚುತ್ತಲೇ ಇದ್ರು ಇನ್ನು ಪ್ರಸ್ತುತ ವಿಷಯಕ್ಕೆ ಬಂದರೆ ಜುಲೈ ಹದ್ನಾಲ್ಕರಂದು ತಪಾಸಣೆ ನಡೆಸಲು ಬಂದ ಹನ್ನೆರಡು ಜನರ ತಂಡವು ಮೊದಲನೇ ಒಳ ಒಳಹೋಗಿ ಎರಡನೇ ಚೇಂಬರ್ ಅನ್ನ ತೆಗೆದ ಕೂಡ್ಲೆ ಅಲ್ಲಿ ತಮ್ಮ ಜೀವಮಾನದಲ್ಲೇ ನೋಡಲಾಗದಂತಹ ಸಂಪತ್ತನ್ನ ಕಂಡು ಆಶ್ಚರ್ಯಚಕಿತರಾದರು ಬಂಗಾರದ ಮುಕುಟಗಳು ವಜ್ರ ವೈಢೂರ್ಯ ರತ್ನ ಮಾಣಿಕ್ಯಗಳೆಲ್ಲ ಭಾರೀ ಪೆಟ್ಟಿಗೆಯಲ್ಲಿದ್ದವು ಒಟ್ಟು ಆರು ಬೃಹತ್ ಗಾತ್ರದ ಪೆಟ್ಟಿಗೆಗಳಿದ್ದವು ಈ ಪೆಟ್ಟಿಗೆಯಲ್ಲಿದ್ದ ಎಲ್ಲಾ ನಿಧಿಯನ್ನ ಹೊಸ ಆರು ಪೆಟ್ಟಿಗೆಗಳಿಗೆ ಶಿಫ್ಟ್ ಮಾಡಿ ಅಲ್ಲೇ ಒಂದು ಸ್ಟ್ರಾಂಗ್ ರೂಮ್ ನಿರ್ಮಿಸಿ ಅದರಲ್ಲಿ ಇಡ್ಲಾಯಿತು ಬಾಗಿಲು ಒಡೆದು ಒಳಹೋಗಿ ಮೂರನೇ ಚೇಂಬರ್ನಲ್ಲಿದ್ದ ಯಾವ ವಸ್ತುವನ್ನ ಕೂಡ ಹೊರತರಲಿಲ್ಲ ಆ ರೂಮ್ ನಲ್ಲಿ ಆರು ಅಲ್ಮೇರಗಳೊಂದಿಗೆ ಇನ್ನು ಸಾಕಷ್ಟು ನಿಧಿ ಇತ್ತು ಎನ್ನಲಾಗಿದೆ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ವಿಭಾಗದವರು ಅದರೊಳಗೆ ರಹಸ್ಯ ಕೋಣೆಗಳಿವೆ ಅಲ್ಲಿ ಮತ್ತಷ್ಟು ಬೆಲೆ ಬಾಳುವ ನಿಧಿ ಇದೆ ಎಂದು ಬಲವಾಗಿ ಹೇಳುತ್ತಿದ್ದಾರೆ ಕಿರೀಟಗಳು ಮಹಾಲಕ್ಷ್ಮಿಯ ವಿಗ್ರಹ ಆಭರಣಗಳು ರತ್ನಖಚಿತ ಸಿಂಹಾಸನ ಅನೇಕ ದೇವರ ವಿಗ್ರಹಗಳಿದೆ ಎಂದು ಹೇಳುತ್ತಿದ್ದಾರೆ ಪುರಿನಗರದ ಇತಿಹಾಸ ಮತ್ತು ದಾಖಲೆಗಳ ಪ್ರಕಾರ ಈ ಚೇಂಬರ್ಗಳಲ್ಲಿ ಇನ್ನೂ ಕೂಡ ಏಳು ರಹಸ್ಯ ಸಬ್ ಚೇಂಬರ್ಗಳು ಇವೆ ಎಂದು ಹೇಳಲಾಗಿದೆ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ಎರಡು ಸಬ್ ಚೇಂಬರ್ ಗಳನ್ನ ಕಂಡು ಹಿಡಿದಿದ್ರು ಅಲ್ಲಿವರೆಗೂ ಈ ಎರಡು ಸಬ್ ಚೇಂಬರ್ ಗಳನ್ನ ಬಿಟ್ಟರೆ ಬೇರೆ ಯಾವ ಸಬ್ ಚೇಂಬರ್ ಎರಡರಲ್ಲಿ ಮೂರನೇ ಸಬ್ ಚೇಂಬರ್ ಇದೆ ಎನ್ನುವ ವಿಷಯ ಬೆಳಕಿಗೆ ಬಂತು ಇನ್ನುಳಿದ ನಾಲ್ಕು ಸಬ್ ಚೇಂಬರ್ ಎಲ್ಲಿವೆ ಎಂಬುದು ಯಾರಿಗೂ ತಿಳಿದಿಲ್ಲ ಇತ್ತೀಚೆಗಷ್ಟೇ ಪುರಿಯಲ್ಲಿ ಒಂದು ಸುರಂಗ ಪತ್ತೆಯಾಯಿತು ಆ ಸುರಂಗದ ಬಳಿ ಯಾರಿಗೂ ಪ್ರವೇಶವಿಲ್ಲ ಅಲ್ಲಿ ಪೂಜೆ ಸಹ ನಡೆಯುತ್ತೆ ಆ ಸುರಂಗದೊಳಗಿಂದಲೇ ಬೇರೆ ನಿಧಿ ಇರುವ ಜಾಗಕ್ಕೆ ದಾರಿಯಿದೆ ಎಂದು ಹೇಳಲಾಗುತ್ತಿದೆ ಪುರಿ ಜಗನ್ನಾಥ ದೇವಾಲಯದಲ್ಲಿ ಪಾತಾಳೇಶ್ವರ ಎಂಬ ದೇವರ ಗುಡಿ ಇದೆ ಗುಡಿಯ ಒಳಗೆ ಎಪ್ಪತ್ತ ಎರಡು ಅಡಿ ಒಳಗಿಳಿದರೆ ಅಲ್ಲಿಯೇ ಪಾತಾಳ ಲಿಂಗವಿದೆ ಇದನ್ನೇ ಕುಬೇರ ಎಂದು ಹೇಳಲಾಗುತ್ತದೆ ಮೊದಲೆಯದು ಈ ಪಾತಾಳೇಶ್ವರ ಗುಡಿಯಲ್ಲಿದೆ ಇದು ನೇರ ರತ್ನ ಭಂಡಾರದವರೆಗೂ ಕೂಡ ಇದೆ ಆದರೆ ಈ ಸುರಂಗಗಳನ್ನ ದೇವಾಲಯದ ಸಮಿತಿಯವರು ಗ್ರನೈಟ್ ಕಲ್ಲುಗಳಿಂದ ಮುಚ್ಚಿಟ್ಟಿದ್ದಾರೆ ವಾಸ್ತವವಾಗಿ ಪುರಿಯಲ್ಲಿ ಸಿಕ್ಕಿದ್ದು ಕೊಂಚ ನಿಧಿಯಷ್ಟೇ ಸಿಗಬೇಕಿರುವ ನಿಧಿ ಸಾಕಷ್ಟಿದೆ ಬ್ರಿಟಿಷರು ಮೊಘಲರು ಸೇರಿದಂತೆ ತಮ್ಮ ದೇಶದ ರಾಜರು ಸಹ ದಾಳಿ ಮಾಡಿ ಪುರಿ ಜಗನ್ನಾಥ ದೇವಾಲಯದ ಸಂಪತ್ತನ್ನ ಹಾಳು ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಇದೊಂದು ದೇವಾಲಯವಷ್ಟೇ ಅಲ್ಲದೆ ಕೇರಳದ ಅನಂತ ಪದ್ಮನಾಭ ದೇವಾಲಯವೂ ಸಹ ಸಾಕಷ್ಟು ಸಂಪತ್ತನ್ನು ಹೊಂದಿದೆ ಅನೇಕಾರು ದಾಳಿಗೆ ಒಳಗಾದರೂ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಇಷ್ಟೊಂದು ಸಂಪತ್ತಿದೆ ಅಂದರೆ ಯಾವ ದಾಳಿಯೂ ಇಲ್ಲದೆ ಹೋಗಿದ್ರೆ ನಮ್ಮ ದೇಶವೇ ಅತ್ಯಂತ ಶ್ರೀಮಂತವಾಗಿರ್ತಾ ಇತ್ತು ಒಂದಾನೊಂದು ಕಾಲದಲ್ಲಿ ನಮ್ಮ ದೇಶದ ಕೀರ್ತಿ ಸಂಪತ್ತು ಮತ್ತು ವೈಭೋಗ ಹೇಗಿತ್ತು ಒಮ್ಮೆ ಊಹಿಸಿ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ವಜ್ರ ವೈಡೋರ್ಯಗಳನ್ನೆಲ್ಲ ಬೀದಿಯಲ್ಲಿ ಸೇರಿನಲ್ಲಿ ಮಾರಾಟ ಅಂತಹ ಯುಗ ನಮ್ಮದಾಗಿತ್ತು ಕೆಲವೊಂದಷ್ಟನ್ನ ಹೊರ ದೇಶದವರು ಬಂದು ಕೊಳ್ಳೆ ಹೊಡೆದ್ರೆ ಮತ್ತೊಂದಷ್ಟನ್ನ ಒಗ್ಗಟ್ಟಿಲ್ಲದೆ ತಮ್ಮ ತಮ್ಮಲ್ಲೇ ಹೊಡೆದಾಡಿ ಹಾಳು ಮಾಡಿಕೊಂಡು ಈಗ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಎಂಬ ಹಣೆ ಪಟ್ಟಿ ಹೊತ್ತು ಸಾಗುತ್ತಿದೆ ನಮ್ಮ ದೇಶ ಈಗ ದೇಶದ ಸಂಪತ್ತೇನೆಂದ್ರೆ ಯುವಜನತೆ ನಮ್ಮ ದೇಶದ ಕೀರ್ತಿ ಸಂಸ್ಕೃತಿ ಇತಿಹಾಸವನ್ನ ಅರಿತು ದೇಶಕ್ಕಾಗಿ ನಮ್ಮ ಯುವಕ ಯುವತಿಯರು ದುಡಿಯಬೇಕಿದೆ ಪೂರ್ವ ವೈಭೋಗವನ್ನ ಮರಳಿ ನಮ್ಮ ಭಾರತಾಂಬೆಗೆ ತಂದು ಕೊಡಬೇಕಿರುವ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರದ್ದಾಗಿದೆ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ